ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ಗೆ ಇಡಿ ನೋಟಿಸ್ ಅನ್ನು ಜಾರಿ ಮಾಡಿದೆ ಯಾವ ವಿಚಾರಕ್ಕೆ ನವೆಂಬರ್ 25 ರಂದು ಇಡಿ ಅಧಿಕಾರಿಗಳು ನೋಟಿಸ್ ಅನ್ನು ನೀಡಿದ್ರು ಬೋರ್ವೆಲ್ ಹಾಗೂ ಆರ್ಓ ಸ್ಥಾಪನೆ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಅಕ್ರಮ ನಡೆದಿದೆ ಅನ್ನುವಂತ ಆರೋಪ ಇದೆ ಶುದ್ಧ ಕುಡಿಯುವ ನೀರು ಯೋಜನೆ ಸಂಬಂಧ ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ ಇಡಿ ಅಧಿಕಾರಿಗಳು 949 ಕೋಟಿ ರೂಪಾಯಿ ಬಗ್ಗೆ ಲೆಕ್ಕ ಕೇಳಿದ್ದಾರೆ ಇಡಿ ಅಧಿಕಾರಿಗಳು ಎನ್ಆರ್ ರಮೇಶ್ ದೂರಿನ ಅನ್ವಯ ಇಡಿ ನೋಟಿಸ್ ಅನ್ನು ಜಾರಿ ಮಾಡಿತ್ತು 2018-19 ರಲ್ಲಿ ಹಗರಣದ ಕುರಿತು ಇಡಿಗೆ ದೂರನ್ನು ನೀಡಿದ್ರು ಎನ್ಆರ್ ರಮೇಶ್ ಹಾಗಾಗಿ ನವೆಂಬರ್ 25 ನೇ ತಾರೀಕು ಇಡಿ ಅಧಿಕಾರಿಗಳು ನೋಟಿಸ್ ಅನ್ನು ನೀಡಿದ್ದು ಈ ದೂರಿನ ಅನ್ವಯ ಈಗ ಆಲ್ರೆಡಿ ಚಿಲುಮೆ ಪ್ರಕರಣದಲ್ಲೂ ಕೂಡ ಒಂದಷ್ಟು ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ ಬಿಬಿಎಂಪಿ ಕಮಿಷನರ್ ತುಷಾರ್ ಗಿರಿನಾಥ್ ಸದ್ಯ ಈಗ ಇಡಿ ಅಧಿಕಾರಿಗಳು ಕೂಡ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಇವರು ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಪ್ರತಿ ಎಕರೆಗೆ 1 ವರ್ಷಕ್ಕೆ 12 ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಮಾಡಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ 949 ಕೋಟಿ ರೂಪಾಯಿ ಬಗ್ಗೆ ಲೆಕ್ಕವನ್ನ ಕೇಳಿದ್ದಾರೆ ಇಡಿ ಅಧಿಕಾರಿಗಳು ಶುದ್ಧ ಕುಡಿಯುವ ನೀರು ಯೋಜನೆ ಸಂಬಂಧ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ ಚಿಲುಮೆ ಪ್ರಕರಣದಲ್ಲಿ ತನಿಖೆಗೆ ಹಾಜರಾಗಬೇಕು ಅಂತ ಹೇಳಿ ಪೊಲೀಸರು ನೋಟಿಸ್ ನೀಡಿದಾಗ ಹುಷಾರಿಲ್ಲದೆ ಹಾಸ್ಪಿಟಲೈಸ್ ಕೂಡ ಆಗಿದ್ರು ತುಷಾರ್ ಗಿರಿನಾಥ್ ಅವರು ಈಗ ಮತ್ತೆ ವಾಪಸ್ ಬಂದಿದ್ದಾರೆ ಚೇತರಿಸಿಕೊಂಡಿದ್ದಾರೆ ಇಡಿ ಅಧಿಕಾರಿಗಳು ನವೆಂಬರ್ 25 ನೇ ತಾರೀಕು ನೋಟಿಸ್ ಅನ್ನು ನೀಡಿದ್ರು ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿ ಇದರ ಬಗ್ಗೆ ಮಾತನಾಡುತ್ತಾರೆ ನಮ್ಮ ಪ್ರತಿನಿಧಿ ಅಶ್ವಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಅಶ್ವಥ್ ಈಗ ಆಲ್ರೆಡಿ ಚಿಲುಮೆ ಪ್ರಕರಣದಲ್ಲೂ ಕೂಡ ತುಷಾರ್ ಗಿರಿನಾಥ್ಗೆ ಪೊಲೀಸ್ ಅಧಿಕಾರಿಗಳು ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿ ನೋಟಿಸ್ ಅನ್ನು ನೀಡಿದ್ರು ಒಂದು ಪ್ರಕರಣ ಇದೀಗ ಇಡಿ ಅಧಿಕಾರಿಗಳು ತುಷಾರ್ ಅವರಿಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಏನು ಶುದ್ಧ ಕುಡಿಯುವ ನೀರು ಯೋಜನೆಯಲ್ಲಿ ಒಂದಷ್ಟು ಅಕ್ರಮ ನಡೆದಿದೆ 949 ಕೋಟಿ ರೂಪಾಯಿಗೆ ಲೆಕ್ಕ ಕೇಳಿದ್ದಾರೆ ಇಡಿ ಅಧಿಕಾರಿಗಳು ವಿಚಾರಣೆಗೆ ಹಾಜರಾಗಿದ್ರ ಏನೆಲ್ಲ ಮಾಹಿತಿ ನೀಡಿದ್ದಾರೆ ಅಶ್ವಥ್ ಸಿಂಧೂರ ಈಗಾಗಲೇ ಏನು ಚಿಲುಮೆ ಪ್ರಕರಣದಲ್ಲಿ ಏನು ತುಷಾರ್ ಗಿರಿನಾಥ್ ಅವರ ಹೆಸರು ಕೂಡ ಕೇಳಿ ಬಂದಿತ್ತು ಸೊ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಬ್ಬನ್ ಪಾರ್ಕ್ ಪೊಲೀಸರು ಒಂದು ನೋಟಿಸ್ ಅನ್ನು ಕೂಡ ಕೊಟ್ಟಿದ್ರು ಆದ್ರೆ ಆ ನೋಟಿಸ್ಗೆ ಹಾಜರಾಗದೆ ಎಲ್ಲೋ ಒಂದ್ ಕಡೆ ಅನಾರೋಗ್ಯದ ಒಂದು ನೆಪವನ್ನ ಹೇಳಿದ್ರು ಆದ್ರೆ ಈಗ ಮತ್ತೆ ಏನು ಇಡಿ ಅಧಿಕಾರಿಗಳು ಚಿಲುಮೆ ಅಂದ್ರೆ ಇಡಿ ಅಧಿಕಾರಿಗಳು ಆ ಬೋರ್ವೆಲ್ ಮತ್ತೆ ಹಾಗೆ ಆರ್ಓ ಘಟಕ ಸ್ಥಾಪನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ 100 ಕೋಟಿ ಅಕ್ರಮ ಆಗಿದೆ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಬಿಬಿಎಂಪಿ ಕಮಿಷನ್ ಆಗಿರುವಂತಹ ತುಷಾರ್ ಗಿರಿನಾಥ್ ಅವರಿಗೆ ಇಡಿ ಅಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟಿರುವಂತದ್ದು ಆದ್ರೆ ಇಡಿ ಅಧಿಕಾರಿಗಳು ಕೊಟ್ಟಂತಹ ನೋಟಿಸ್ ಏನಿದೆಯೋ ಈ ಒಂದು ನೋಟಿಸ್ 2019 ನಡೆದಂತಹ ಒಂದು ಅವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಒಂದು ನೋಟಿಸ್ ಅಂದ್ರೆ ಬಿಜೆಪಿ ಮುಖಂಡರಾಗಿರುವಂತಹ ಎನ್ಆರ್ ರಮೇಶ್ ಅವರು ಕೊಟ್ಟಂತಹ ಒಂದು ದೂರಿನ ಆಧಾರದ ಮೇಲೆ ಈ ಒಂದು ನೋಟಿಸ್ ಅನ್ನ ಈಗ ಕೊಟ್ಟಿರುವಂತದ್ದು ಸುಮಾರು ಏನೇ ಇಲ್ಲ ಅಂದ್ರೂ ಕೂಡ 946 ಕೋಟಿ ಅವ್ಯವಹಾರ ನಡೆದಿದೆ ಮತ್ತೆ ಈ ಒಂದು ಪ್ರಕರಣದಲ್ಲಿ ಅಂದಿನ ಬಿಬಿಎಂಪಿ ಅಧಿಕಾರಿಗಳು ಕೂಡ ಇನ್ವಾಲ್ವ್ ಆಗಿದ್ದಾರೆ ಸೊ ಹಾಗಾಗಿ ನೀವು ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರವನ್ನ ಕೊಡಬೇಕು ಅಂತ ಹೇಳಿ ಇಡಿ ಅಧಿಕಾರಿಗಳು ಕೂಡ ಈಗ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು ಸೊ ಹಾಗಾಗಿ ಆ ಒಂದು ನೋಟಿಸ್ ಬಗ್ಗೆ ಈಗ ಕೆಲವೊಂದಷ್ಟು ಮಾಹಿತಿಗಳನ್ನ ಬಿಬಿಎಂಪಿ ಚೀಫ್ ಎಂಜಿನಿಯರ್ ಆಗಿರುವಂತಹ ಪ್ರಹ್ಲಾದ್ ಅವರು ಒಂದಷ್ಟು ಮಾಹಿತಿಯನ್ನು ಈಗ ಕಲೆ ಹಾಕುವಂತ ಒಂದು ಕೆಲಸವನ್ನ ಕೂಡ ಮಾಡ್ತಾ ಇರೋದು ಅಂದ್ರೆ ಈ ಒಂದು ಹಗರಣ ಏನಿದೆಯೋ ಈ ಒಂದು ಹಗರಣದಲ್ಲಿ ಸುಮಾರು ಏನೇ ಇಲ್ಲಾದ್ರೂ ಕೂಡ 100 ಕೋಟಿ ಹಗರಣ ನಡೆದಿದೆ ಅನ್ನೋ ಒಂದು ಆರೋಪ ಕೂಡ ಕೇಳಿಬಂದಿತ್ತು ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಸುಮಾರು 273 ಪುಟಗಳಷ್ಟು ದಾಖಲೆಗಳನ್ನ ಎನ್ಆರ್ ರಮೇಶ್ ಅವರು ಇಡಿ ಅಧಿಕಾರಿಗಳಿಗೆ ಕೊಟ್ಟಿದ್ರು ಸೊ ಹಾಗಾಗಿ ಆ ಎಲ್ಲಾ ಅಂಶಗಳನ್ನ ಇಟ್ಕೊಂಡು ಈಗ ಏನು ಇಡಿ ಅಧಿಕಾರಿಗಳು ತುಷಾರ್ ಗಿರಿನಾಥ್ ಅವರಿಗೆ ಅಂದ್ರೆ ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆದಂತಹ ಒಂದು ಮಾಹಿತಿಯನ್ನ ಕೊಡಿ ಅಂತ ಹೇಳಿ ಈಗ ನೋಟಿಸ್ ಸರ್ವ್ ಮಾಡಿರೋದು ಸೊ ಹಾಗಾಗಿ ಎಲ್ಲಿ ಈಗ ಬೆಳಗಾವಿ ಅಧಿವೇಶನ ಕೂಡ ನಡೀತಾ ಇದೆ ಸೊ ಹಾಗಾಗಿ ಬೆಳಗಾವಿ ಅಧಿವೇಶನದಲ್ಲಿ ತುಷಾರ್ ಗಿರಿನಾಥ್ ಅವರು ಕೂಡ ಹಾಜರಿದ್ದಾರೆ ಸೊ ಹಾಗಾಗಿ ಆ ಅಧಿವೇಶನ ಮುಗಿದ ನಂತರ ಚಿಲುಮೆ ಪ್ರಕರಣ ಆಗಿರ್ಬೋದು ಅಥವಾ ಏನು ಈ ಒಂದು ಕುಡಿಯುವ ನೀರು ಅಥವಾ ಕೊಳವೆ ಬಾವಿ ನಿರ್ಮಾಣ ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಉತ್ತರವನ್ನ ಕೊಡಬೇಕಾಗುತ್ತೆ ರೈಟ್ ಅಶ್ವಥ್ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಇವರು ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಪ್ರತಿ ಎಕರೆಗೆ 1 ವರ್ಷಕ್ಕೆ 12 ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಮಾಡಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ